ದಿನ ಬೆಳಗಾಯ್ತು ಅಂದ್ರೆ ಬೆಂಗಳೂರಲ್ಲಿ ಕೊಲೆ, ಸುಲಿಗೆ, ದರೋಡೆ ನಡೀತಾನೆ ಇರುತ್ತೆ. ಇನ್ನು ಈ ಕೇಸ್ಗಳು ಕೋರ್ಟ್ಗೆ ಹೋದ್ರೆ ವರ್ಷಗಳೇ ಕಳೆದು ಹೋಗ್ತವೆ. ಇದಕ್ಕೆ ಮುಖ್ಯ ಕಾರಣ ವೈಜ್ಞಾನಿಕವಾಗಿ ಎವಿಡೆನ್ಸ್ ನೀಡೋ ಫಾರೆನ್ಸಿಕ್ ಸೈನ್ಸ್ ತಜ್ಞರ ಕೊರತೆ. ಫೊರೆನ್ಸಿಕ್ ಸೈನ್ಸ್ ಏನು ಅಂತಂದ್ರೆ, ಕ್ರೈಮ್ ಆದಾಗ್ಲಿಂದ ಹಿಡಿದು ಕೋರ್ಟ್ವರೆಗೂ ಸೈಂಟಿಫಿಕ್ ಆಗಿ ಹೇಗೆ ಎವಿಡೆನ್ಸಸ್ ಅನ್ನು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಅನ್ನು ಕೋರ್ಟ್ಗೆ ಕೊಡೋ ಹಾಗೆ ಮಾಡ್ತೀವಿ. ಅಂದ್ರೆ ಕ್ರೈಮ್ ಏನು, ಯಾವ ರೀತಿ ನಡೆದಿದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಕ್ರೈಮ್ನಲ್ಲಿ, ಏನು ಉಪಯೋಗಿಸ್ಕೊಂಡು ಕ್ರೈಮ್ ಮಾಡಿರಬಹುದು, ಎಷ್ಟೊತ್ತು ಆಗಿರಬಹುದು, ಎಷ್ಟು ದಿವಸಗಳು ಆಗಿರಬಹುದು, ಈ ಕ್ರೈಮ್ಗೆ ಏನು ಕಾರಣ ಅನ್ನೋ ತನಕನೂ ಕಂಡು ಹಿಡಿದು ನಾವು ಕೋರ್ಟ್ಗೆ ಒಪ್ಪುವ ರೀತಿಯಲ್ಲಿ ರಿಪೋರ್ಟ್ ಅನ್ನು ಪ್ರೆಸೆಂಟ್ ಮಾಡೋದನ್ನೇ ಫೊರೆನ್ಸಿಕ್ ಸೈನ್ಸ್ ಅಂತ ಕರಿತೀವಿ. ಹಾಗಾಗಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಜೈನ್ ಯೂನಿವರ್ಸಿಟಿ ಫಾರೆನ್ಸಿಕ್ ಸೈನ್ಸ್ ಟೀಚಿಂಗ್ ಕೋರ್ಸ್ ಅನ್ನ ಆರಂಭಿಸಿದೆ. ಕ್ರೈಮ್ ಮಾಡಿದವರು ಯಾರು, ಅವರ ಉದ್ದೇಶ ಏನು, ಕಾರಣವೇನು, ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡಲಾಗುತ್ತೆ. ವಿಶೇಷ ಅಂದ್ರೆ ಪ್ರಾಕ್ಟಿಕಲ್ ಮೂಲಕ ವಿವರಿಸಲಾಗುತ್ತೆ. ಆದಷ್ಟು ಕೂಡ ನಾವು ರಿಯಲ್ ಆಗಿ ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೇಗೆ ಅನಾಲಿಸಿಸ್ ಮಾಡಬೇಕು, ಹೇಗೆ ಎವಿಡೆನ್ಸ್ ಪಿಕಪ್ ಮಾಡಬೇಕು, ಲೀಗಲ್ ಆಗಿ ಹೇಗೆ ರಿಪೋರ್ಟ್ ಜನರೇಟ್ ಮಾಡಬೇಕು, ಅದನ್ನೆಲ್ಲಾನು ಆದಷ್ಟು ಸಹಜವಾಗಿ ನಾವು ಟೀಚ್ ಮಾಡ್ತಾ ಇದ್ದೀವಿ. ಇಟ್ ಫೀಲ್ಸ್ ವೆರಿ ಗುಡ್ ದಟ್ ಐ ಹ್ಯಾವ್ ಟೇಕನ್ ದಿಸ್ ಸಬ್ಜೆಕ್ಟ್. ಇಟ್ ಡಸಂಟ್ ಮೀನ್ ದಟ್ ಓನ್ಲಿ ಬಾಯ್ಸ್ ಕ್ಯಾನ್ ಟೇಕ್, ಇಟ್ಸ್ ನಥಿಂಗ್ ಲೈಕ್ ದಟ್. ಇಟ್ಸ್ ವೆರಿ ಈಸಿ ಆ್ಯಂಡ್ ಇಟ್ಸ್ ವೆರಿ ಸೆಕ್ಯೂರ್, ಸೊ ಈವನ್ ಗರ್ಲ್ಸ್ ಕ್ಯಾನ್ ಡೂ ದಿಸ್. And there's nothing that we need any strength or stamina to find out the cause. It's nothing. It's very easy doing this. So all the girls can join this. So some students forensic science ithara crime investigation field ku baradu thumba happy aagta ida. Adu bitti idu onthara challenging subject bare. Thumba help aagta ida crime investigation ge. Jaasti jana ee field ku bantu. So adike forensic jaasti improve aagutte.